So ellaru kuda pati enroller only can enroll a member. Adela margadarshana kodta idivi, ellaru call center open martta idivi, helpline enter martta idivi. Bala easy process martta idivi. Bala gauravadinda nam karyakarta avaru mane hogi request maadkondo, pamphlet kodto, kelavaru phone number ella tirisi, kelavu baragagala henmakkalu phone maadi karskondo member aganta ondu avakasha maadkondo. ಇವಿಷ್ಟೆಲ್ಲ ಎಲ್ಲ ಚಂದ ಎಲ್ಲ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಕೊನೆಗೆ ಕೇಸರಿ ಶಾಲು ನಿಜಂ ಬಂತೇಳಿ ನಿಮ್ಮ ಓಟ್ ಬ್ಯಾಂಕ್ ಎಲ್ಲ ಹೋಗ್ತಾ ಇರ್ತದಲ್ಲ ಇದ್ರ ಮುಂಚೆ. ಈ ಕೇಸರಿ ಶಾಲು ಎಲ್ಲ ಯಾಕೆ ಬಂತು ಅಂತ ತಪ್ಪು ಗೊತ್ತಿದೆ. ಅವರು ಕೇಸರಿ ಶಾಲು ಬಗ್ಗೆ ನಾವೇನು ತಲೆ ಕೆಡಿಸ್ಕೊಂಡು ನಾವೇನು ಹೋಗ್ತಾ ಇಲ್ಲ. ಈ ಫಸ್ಟ್ ದೇಶ ಉಳಿಸ್ಬೇಕು ನಮ್ದು, ಅದರಲ್ಲಿ ನಾವು ಚಿಂತೆ ಮಾಡ್ತಾ ಇದ್ದೀವಿ. ದೇಶದಲ್ಲಿ ಹಣದುಬ್ಬರ ಆಗಿ ಬೆಲೆ ಏರಿಕೆ ಆಗಿ ಗಗನಕ್ಕೆ ಹೋಗಿ ದಿನ ಪಿಕ್ ಪಾಕೆಟ್ ಆಗ್ತಾ ಇದೆ. ಪೆಟ್ರೋಲು ನೂರಕ್ಕೂ ಪೆಟ್ರೋಲು ನೂರು ಚಿಲ್ಲರೆ ಹೋಗ್ಬಿಟ್ಟಿದೆ. ಎಲ್ಲ ಪ್ರೈಸು ಜಾಸ್ತಿ ಆಗಿದೆ. 60,000 ಸಿಮೆಂಟ್ ಆಗಿದೆ, 4,000 60,000 ಕಬ್ಬಿಣ ಆಗಿದೆ, 4,000 ಸಿಮೆಂಟ್ ಆಗಿದೆ. ಎಲ್ಲ ಬೀದಿ ವ್ಯಾಪಾರದವರೆಲ್ಲ ಸುಸ್ತು ಹೋಗಿದ್ದಾರೆ. ಒಂದು ಕೊರೋನಾ ಬಂದರೂ ಒಂದು ಬಿಲ್ಡಿಂಗ್ ನಡೆಸಿದ್ದವನು ಹೋಟ್ಲು ನಡೆಸಿದ್ದವನು ಎಲ್ಲರೂ ಮುಚ್ಚಿಬಿಟ್ಟಿದ್ರು. ಒಬ್ಬರಿಗೂ ಕೂಡ ಯಾವ ಥರದ ಅವಕಾಶಗಳು ಕೇಳಿಲ್ಲ. ಸೊ ಫೈನಾನ್ಷಿಯಲಿ ಸುಸ್ತಾಗ್ಬಿಟ್ಟಿದ್ದಾರೆ, ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಬ್ಯಾಂಕ್ ಹೋಗಿ ಯಾವ ಥರದ ರಿಬೇಟು ಕೊಡಲಿಲ್ಲ ಅವ್ರಿಗೆ. ಒಂದು ಒಬ್ಬರಿಗೂ ಒಂದು ಬಡ್ಡಿನ ಮನ್ನಾ ಮಾಡೋಕೆ ಹೋಗಿಲ್ಲ, ರಿಲ್ಯಾಕ್ಸೇಷನ್ ಮಾಡೋಕೆ ಹೋಗಿಲ್ಲ. ಫೈನಾನ್ಷಿಯಲಿ ಅವನು ಸತ್ತೋಗಿದ್ದಾರೆ. ಅವನಿಗೆ ಶಕ್ತಿ ಕೊಡಬೇಕು, ಮಾನಸಿಕವಾಗಿ ಶಕ್ತಿ ಕೊಡಬೇಕು. ಹಾಸ್ಪಿಟ್ಲಲ್ಲಿ ಸತ್ತವ್ರಿಗೆ ವಾಪಸ್ಸು ನಾವು ಇದನ್ನು ಕೊಡ್ತೇವೆ, ಕೊರೋನಾ ಸತ್ತವ್ರಿಗೆ ದುಡ್ಡು ಕೊಡ್ತೀವಿ ಅಂತೇಳಿ ಕೊಡಲಿಲ್ಲ. 4,00,000 ಕೊಡಬೇಕಾಗಿತ್ತು. ಓಟ್ ಹೇಳ್ತು ದುಡ್ಡು ಕೊಡಿ ಅಂತ. ನಮ್ಮ ರಾಜ್ಯದಲ್ಲಿ 4,00,000 ಜನ ಸತ್ತಿದ್ದಾರೆ. ಕೆಲವರು ಮಾತ್ರ 50,000 ರೂಪಾಯಿ ಕೊಡೋಕ್ಕೆ 1,00,000 ಕೊಡೋಕ್ಕೆ ನಾವೆಲ್ಲ ಗಲಾಟೆ ಮಾಡಿದ್ಮೇಲೆ ಓಟ್ ಬಂದ್ಮೇಲೆ ಕೆಲವ್ರು ಮಾತ್ರ ಕೊಡ್ತಾ ಇದ್ದಾರೆ. ನಂತರ ಕೆಲವರು ನಾನು ಪ್ರಯತ್ನ ಮಾಡಿದ್ದೀನಿ, ಇಲ್ಲೂ ಕೂಡ ಇಲ್ಲ. ಸೊ ಎಲ್ಲದಕ್ಕೆಲ್ಲ ಅರ್ಜಿ ಹಾಕ್ಸ್ತಾ ಇದ್ದೀವಿ ನಾವು. ನೀವು ಅನ್ನೋದು ಅಂದ್ರೆ ಈ ಹಿಜಾಬು ಇಂಥ ಈದನ್ ಎತ್ತಿದ್ದಾರೆ, ಈ ಹಿಜಾಬು ಮತ್ತೆ ಈ ಕೇಸರಿ ಎತ್ತಿದ್ದಾನೆ. ನೀವು ಫೋಕಸ್ ಮಾಡ್ತಿರೋದು ಇನ್ಫ್ಲೇಷನ್, ಇದ್ರ ಬಗ್ಗೆ ಅದನ್ನ ಫೋಕಸ್ ಮಾಡ್ತೀರ ಅಂತ ಅನ್ನೋದ ನೀವು ಹೇಳೋದು. ಸಿ ನೋಡಿ, ಫಸ್ಟ್ ನಮಗೆ ಹೊಟ್ಟೆ ಪಾಡು ಬದುಕಬೇಕು, ಉದ್ಯೋಗ ಬೇಕು. ಉದ್ಯೋಗ ಪರಿಸ್ಥಿತಿ ಏನಾಗಿದೆ ಅಂತೇಳಿ 2,00,000 ಉದ್ಯೋಗ, 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿ ಆ ಉದ್ಯೋಗಸ್ಥರ ಪರಿಸ್ಥಿತಿ, ಯುವಕರ ಪರಿಸ್ಥಿತಿ, ಇಡೀ ದೇಶದಲ್ಲಿ ಏನಾಗಿದೆ ಅನ್ನೋದಕ್ಕೆ ನಿಮ್ಮ ಜಿಲ್ಲೆನೇ ಸಾಕ್ಷಿ. ಈಗ ಮೊನ್ನೆ ಬಜೆಟಲ್ಲಿ 60,00,000 ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. 2 ಕೋಟಿಯಿಂದ 60,00,000ಕ್ಕೆ ಬಂದಿದೆ. ಇಡೀ ದೇಶದಲ್ಲಿ ಎಲ್ಲ ಬೆಲೆಗಳು ಕೂಡ ಗಗನಕ್ಕೆ ಏರಿದೆ. ನಾವು ಚುನಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ, ರಾಜ್ಯದಲ್ಲೂ ನೋಡ್ತಾ ಇದ್ದೀವಿ, ಹೊರಗಡೆ ನೋಡ್ತಾ ಇದ್ದೀವಿ. ಜನ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಭಾಳ ಜನ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರದ ಪಕ್ಷ ಬೆಂಬಲ ಕೊಡಬೇಕು, ಒಂದು ಇತಿಹಾಸ ಉಳ್ಳಂಥ ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದೆ, ಅಭಿವೃದ್ಧಿ ತಂದಿದೆ, ಕಾನೂನು ತಂದಿದೆ, ಸಂವಿಧಾನ ತಂದಿದೆ, ಇದನ್ನು ಇವ್ರ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ. ಬ್ಯಾಂಕ್ಗಳು ದೊಡ್ಡ ದೊಡ್ಡ ಆಸ್ತಿ ಎಲ್ಲ ಕೂಡ ಮಾಡ್ತು, ಅದನ್ನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ಒಂದು ಬದಲಾವಣೆ ತರಬೇಕು ಅಂತೇಳಿ ಜನ ಆಲೋಚನೆ ಮಾಡಿದ್ದಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಶ್ರೀಮತಿ ಸೋನಿಯಾ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷ ಒಂದು ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಾಡಿ ಮುಂದಕ್ಕೆ ಚುನಾವಣೆಯನ್ನು ಸಂವಿಧಾನದಲ್ಲಿ ನಮ್ಮ ಪಕ್ಷದ ಸಂವಿಧಾನದಲ್ಲಿ ಚುನಾವಣೆ ಮಾಡಬೇಕು ಮಾಡಬೇಕು. 12 ವರ್ಷದ ನಂತರ ಸದಸ್ಯತ್ವವನ್ನು ಸಾರ್ವಜನಿಕರಿಗೆ ಎಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಓಪನ್ ಮೆಂಬರ್ಶಿಪ್ಪನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. 18 ವಯಸ್ಸು ಆದವರು ಎಲ್ಲರೂ ಕೂಡ 5 ರೂಪಾಯಿ ಕಟ್ಟೋರಿಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾಯಕತ್ವ ಯಾರ ನಂಬಿಕೆ ಇದೆ ಅವರೆಲ್ಲರೂ ಕೂಡ ಮೆಂಬರ್ ಮಾಡಬೇಕು ಅಂತೇಳಿ ಓಪನ್ ಮಾಡಿದ್ದಾರೆ. ಅದಕ್ಕೆ ನಾವು ನವೆಂಬರ್ 14 ತಾರೀಕು ಪ್ರಾರಂಭ ಮಾಡಿದ್ದು. ಬುಕ್ಸ್ ಅಲ್ಲಿ ಕೂಡ ತೆಗೆದುಕೊಳ್ಳಕೊಂಡು
ಈ ಮಧ್ಯದಲ್ಲಿ ಎಲ್ಲರ ಬೇಡಿಕೆ ಒಂದು ದಾಖಲೆ ಇರಲಿ, ಒಂದು ಡಿಜಿಟಲ್ ಮಾಡಬೇಕು ಅಂತೇಳಿ, ಒಂದು ಡಿಜಿಟಲ್ ಮೆಂಬರ್ಶಿಪ್ ಕೂಡ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸದಸ್ಯತ್ವವನ್ನು ಸಾರ್ವಜನಿಕರಿಗೆ 18 ವರ್ಷ ಆದವರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇರೋರಿಗೆ ಎಲ್ಲರೂ ಕೂಡ ಒಂದು ಮುಕ್ತ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದು 31ನೇ ತಾರೀಕು ಮುಗೀತದೆ.